ಭರ್ಜರಿ ಬುಲ್ಬುಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀನಾ. ರೆಬೆಲ್ ಜೊತೆ ಚಾಲೆಂಜಿಂಗ್ ಸ್ಟಾರ್, ಮಜಾ ಕೊಡೋ ಮಾಸ್ ಸಾಂಗ್ಸ್, ಥ್ರಿಲ್ ನೀಡುತ್ತೆ ಸೂಪರ್ ಆಕ್ಷನ್, ಇದೇ ಹೊತ್ತಿನ ವಿಶೇಷ ಭರ್ಜರಿ ಬುಲ್ಬುಲ್. ನಲ್ಲಿ ಬುಲ್ಬುಲ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಬುಲ್ಬುಲ್ ಯಾವಾಗ ಮಾತಾಡೋದು ಅಂತ ವೇಟ್ ಮಾಡ್ತಿದ್ದವರಿಗೆ ಉತ್ತರ ಸಿಕ್ಕಿದೆ. ಎಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಂತರ ದರ್ಶನ್ ಅಭಿನಯದ ಬುಲ್ಬುಲ್ ಇದೇ ವಾರ ತೆರೆ ಕಾಣ್ತಿದೆ. ಹಾಗಾದ್ರೆ ಬನ್ನಿ ಬುಲ್ಬುಲ್ ಬಗ್ಗೆ ಬುಲ್ಬುಲ್ ಟೀಮ್ ಏನ್ ಹೇಳುತ್ತೆ ನೋಡೋಣ. ಅದೇನೇನು ಓರಿಯೆಂಟೆಡ್ ಟೈಟಲ್ ಇಟ್ಕೊಟ್ರೆ ಹುಡುಗಿ ಮೇಲೆ, ಬಟ್ ಎಲ್ರಿಗೂ ಒಂದೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಕ್ಲೀನ್ ನೀಟ್ ಅಂದರೆ ಏನಾಗುತ್ತೆ. ಈಗ ನೀವು ಒಂದು ತುಗ್ರಿತ ಬ್ಯಾನರ್ ಅಂದಾಗ ಒಂದು ಇದಿರುತ್ತೆ, ಓಕೆ, ಜೊತೆ ಜೊತೆ ಅಷ್ಟು ಕ್ಲೀನಾಗಿ ಒಂದು ಸಿನಿಮಾ ಕೊಟ್ಟರು. ಅದಾದಮೇಲೆ ನವಗ್ರ ಅಲ್ಲೂ ಎಲ್ಲೂ ವಲ್ಗಾರಿಟಿ ಇಲ್ಲದೆ ಒಂದು ಇದು ಕ್ಲೀನ್ ನೀಟ್ ಸಿನಿಮಾ ಕೊಟ್ಟರು. ಸೊ ಬುಲ್ಬುಲ್ ಹೇಗಿರುತ್ತೆ, ಕಮರ್ಷಿಯಲ್ ಸಿನಿಮಾ ಮಾಡಿರ್ತಾರೆ. ಸೊ ಅದರಲ್ಲಿ ಕಮರ್ಷಿಯಲ್ ಅಂದಾಗ ಎಲಿಮೆಂಟ್ಸ್ ಇದ್ದೇ ಇರುತ್ತೆ, ಈಗ ಒಂದು ಐಟಮ್ ಸಾಂಗ್ ಇರ್ಬೋದೇನು, ಆ ಥರದ್ದೇನೂ ಇಲ್ಲದೆ ಒಂದು 6 ವರ್ಷದ ಮಗುನ ಪಕ್ಕದಲ್ಲಿ ತಪ್ಕೊಂಡು ಇಟ್ಕೊಂಡು ಕೂತ್ಕೊಂಡು, ಒಂದು 60 ವರ್ಷದ ತಾತನ ತಪ್ಕೊಂಡು ಇಟ್ಕೊಂಡು ಕೂತ್ಕೊಂಡು ಎಲ್ಲರೂ ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ಯಾವುದೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲದೆ, ಸೊ ಕ್ಲೀನ್, ಯಾವುದೇ ಒಬ್ಬರು ಮುಜುಗರ ಆಗದೆ, ಅಯ್ಯೋ ಈ ಸೀನ್ ನನ್ನ ಮಗಳಿದ್ದಾಳೆ ನಾನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಅಪ್ಪನಿಗೆ ಅನ್ನಿಸ್ಬಾರ್ದು, ಇಲ್ಲ ತಾತನಿಗೆ ಅಯ್ಯೋ ನನ್ನ ಮೊಮ್ಮಕ್ಳ ಮುಂದೆ ನಾನು ಕೂತ್ಕೊಂಡು ಈ ಸಿನಿಮಾ ಹೆಂಗೆ ನೋಡಲಿ ಅಂತ ತಾತನಿಗೆ ಅನ್ನಿಸ್ಬಾರ್ದು. ತಾಯಿಗೆ ಅಯ್ಯೋ ನನ್ನ ವಯಸ್ಸು ಬಂದಿರೋ ಮಕ್ಕಳಿದ್ದಾರೆ ಇವ್ರನ್ನ ಕೂತ್ಕೊಂಡು ನಾನು ಈ ಸಿನಿಮಾ ಹೆಂಗೆ ನೋಡೋದು, ಆ ಥರ ಯಾವುದೇ ಒಂದು ಮುಜುಗರ ಇಲ್ಲದೆ ಕ್ಲೀನಾಗಿ ಕೂತ್ಕೊಂಡು ನೋಡೋ ಅಂತ ಅನ್ಸುತ್ತೆ. ನನಗೊಂದು ಟೋಟಲಿ ಒಂದು ಹೊಸ ಥರ ಸಿನಿಮಾ, ಯಾಕೆಂದರೆ ಇದ್ರ ಹಿಂದೆ ದರ್ಶನ್ ಸಿನಿಮಾ ಪಕ್ಕಾ ಒಂದು ಕಮರ್ಷಿಯಲ್ ಮಾಡಿದೆ, ಈ ಸಿನಿಮಾ ಅದಕ್ಕೆ ಆಪೋಸಿಟ್ ಆಗಿ ಮಾಡಿದ್ದೀನಿ. ಇದರಲ್ಲಿ ಟೋಟಲಿ ಒಂದು ಬಾಡಿ ಲ್ಯಾಂಗ್ವೇಜು, ಕಾಮಿಡಿ, ಸೆಂಟಿಮೆಂಟ್ಸು, ಆ್ಯಕ್ಷನು, ಫೀಲ್ ಇರೋವಂಥ ಎಲ್ಲ ಒಂದು, ಆಮೇಲೆ ದರ್ಶನ್ ಒಬ್ಬರೇ ಅಲ್ಲದೆ ಇದ್ದ ಅಪ್ಪಾಜಿಯವ್ರ ಜೊತೆಯಲ್ಲಿ, ಆಮೇಲೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ರಮೇಶ್ ಭಟ್ ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ಟೆನ್ನಿಸ್ ಕೃಷ್ಣ ಇದ್ದಾರೆ, ಇದರಲ್ಲಿ ತುಂಬ ಆರ್ಟಿಸ್ಟ್ದೊಂದು ದಂಡೇ ಇದೆ. ಹಾಗಾಗಿ ಇವ್ರ ಜೊತೆಯಲ್ಲಿ ಕೆಲಸ ಮಾಡೋದು ಅಂತಾರೆ ನನಗೆ ಇಷ್ಟು ದೊಡ್ಡ. ಆಮೇಲೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಮತ್ತು ರಬಲ್ ಸ್ಟಾರ್ ಇಬ್ಬರನ್ನೂ ಇಟ್ಕೊಂಡು ಮಾಡೋದು, ಅದರಲ್ಲಿ ಆಮೇಲೆ ಶರತ್ ಲೋಹಿತ ಶೋ ಇದ್ದಾರೆ, ಅವರೊಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದ್ರ ಇಷ್ಟೊಂದು ಜನ ಕೂಡ ಎಲ್ಲರ ಜೊತೆ ಆ್ಯಕ್ಟಿಂಗ್ ತೆಗೆದು ನನಗೆ ಒಂಥರ ಖುಷಿ ಆಯ್ತು, ನನಗೆ ಭಯ ಆಗಲಿಲ್ಲ, ಖುಷಿ ಆಯ್ತು. ಇವರು ಇಷ್ಟು ಜನ ಆರ್ಟಿಸ್ಟ್ ಇಟ್ಕೊಂಡು ಮಾಡ್ತಿದ್ದೀನಿಲ್ಲ. ಆಲ್ ಚಾಲೆಂಜಿಂಗ್ ಸ್ಟಾರ್ ಜೊತೆ ವರ್ಕ್ ಮಾಡ್ಕೆ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಆಮೇಲೆ ರೆಬೆಲ್ ಸ್ಟಾರ್ ಇದ್ದಾರೆ, ಲೆಜೆಂಡ್ ಆಫ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ, ತುಂಬ ಖುಷಿ ಆಗ್ತಿದೆ. ಇಟ್ಸ್ ಎ ಬಿಗ್ ಕಾಸ್ಟ್, ಅಲ್ಲಿ ಎಲ್ಲರೂ ಸೀನಿಯರ್ ಇದ್ದಾರೆ, ನಾನು ಒಬ್ಬಳೇ ಜೂನಿಯರ್ ಆ್ಯಂಡ್ ನಾನು ಎಲ್ಲೂ ಫೀಲೇ ಆಗಲಿಲ್ಲ ನನಗೆ ಜೂನಿಯರ್ ಅಂತ, ಅಷ್ಟು ಸಪೋರ್ಟಿವ್, ಅಷ್ಟು ಎನ್ಕರೇಜಿಂಗ್ ಆಗಿದ್ದರು ಕಂಪ್ಲೀಟ್ಲಿ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ನೀವು ಕನ್ನಡದವರ? ನೀವು ಕನ್ನಡದವರ? ನೀವು ಕನ್ನಡದವರ? ನೀವು ಕನ್ನಡದವರ? ಇದರಲ್ಲಿ ನೀವೇನು ಅನ್ಕೋಬಂದ್ರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರು ಹುಡುಗರು ಲೈನ್ ಹೊಡಿತಾ ಇದ್ರೆ ನೋಡ, ಸಿನಿಮಾದಲ್ಲಿ ಲೈನ್ ಹೊಡೆದಂಗೆ ಹೆಂಗೆ, ಅದೇ ದರ್ಶನ್ ಥರನೇ ಕಾಣಿಸ್ತಾನೆ. ಆ ಥರ ಮಾಮೂಲಿ ತಿನ್ಕೊಂಡು ಉಣ್ಕೊಂಡು ಚಬ್ಬಿ ಚಬ್ಬಿಯಾಗಿ, ಯಾವುದೋ ಒಂದು ಡ್ರೆಸ್ ಕೋಡ್ ಇಲ್ಲದೆ, ನೀವೇನಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಇದೇ ಥರ ಲೈನ್ ಹೊಡಿತಾ ಇದ್ದಪ್ಪ ಅಂತ ಸಿನಿಮಾ ನೋಡ್ಕೊಂಡು ಹೇಳಿದೆ.
ಅದರಲ್ಲಿ ಒಂದು ಸಿಂಪಲ್ ಆಗಿ ಅಂದರೆ ಈಗ ಅಪ್ಪಾಜಿ ಅಂಬರೀಶ್ ಅವರು ಮತ್ತು ಅವರು ಫ್ರೆಂಡ್ಸ್ ಇವರೆಲ್ಲ ಅಶೋಕ್ ರಮೇಶ್ ಭಟ್ ಇವರೆಲ್ಲ ಟೋಟಲಿ ಒಂದು ಕಾಲೇಜ್ ಲೈಫಿಂದ ಬರುವಂಥ ಫ್ರೆಂಡ್ಸ್ ಅವರು. ಒಂದು ಕಾಲೇಜ್ ಮುಗಿದ ಮೇಲೆ ಎಲ್ಲರೂ ಸಾಮಾನ್ಯವಾಗಿ ಮದುವೆಯಾಗಿ ಒಬ್ಬೊಬ್ಬರು ಜಾಬ್ ಮೇಲೆ ಡೆಲ್ಲಿ USA ಅಮೇರಿಕಾ ಅಲ್ಲಿ ಇಲ್ಲ ಎಲ್ಲ ಟೋಟಲಿ ಈವನ್ ಆಸ್ಟ್ರೇಲಿಯಾ ಅಲ್ಲಿ ಇಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಸೆಟ್ಲ್ ಆದರೂ ಕೂಡ ಅವರು ಫ್ರೆಂಡ್ಶಿಪ್ ಬಿಟ್ಕೊಡೋಕ್ಕಾಗುತ್ತೆ, ವರ್ಷ ವರ್ಷ ಎಲ್ಲರೂ ಒಂದು ಕಡೆ ಸೇರೋದು, ಮದುವೆಯಾಗಿ ಮಕ್ಕಳಾದರೂ ಕೂಡ ಎಲ್ಲ ಒಟ್ಟಿಗೆ ಒಂದು ಫ್ರೆಂಡ್, ಆ ಫ್ರೆಂಡ್ಸ್ಗಳನ್ನ ಮರೆಯದೇ ಇರುವಂಥ ಒಂದು ಸ್ನೇಹ ಅವ್ರದ್ದೆಲ್ಲ ಅದೊಂದು 30 ಇಯರ್ಸ್ನ ಅದೇ ಥರ ಬೆಳ್ಕೊ ಬಂದಿರ್ತಾರೆ. ಆಮೇಲೆ ಮಕ್ಕಳು ದೊಡ್ಡ ದೊಡ್ಡವರಾಗಿ ಅವರೆಲ್ಲ ಏಜ್ ಆಗಿ ಮಕ್ಕಳಾದರೂ ಕೂಡ ಅವ್ರ ಸ್ನೇಹ ಹಾಗೆ ಇರುತ್ತೆ, ಆ ಸ್ನೇಹನ ಒಡೆದಿರೋ ಹಾಗೆ ಆ ಸ್ನೇಹನ ನೋಡ್ಕೊಳ್ಳೋದೇ ಇದೊಂದು ಕತೆ ನಮ್ದು. ಅಪ್ಪ ಕಂದ ಸರ್ವಜ್ಞ ಏನ್ ಹೇಳ ಅವ್ನು ಗೊತ್ತಾ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಫ್ಕೋರ್ಸ್ ನಾನು ಹೇಗಿದ್ದೀನೋ ಲೈಕ್ ತುಂಬ ಬಬ್ಲಿ ವೆರಿ ನಾಟಿ ಇದೆಲ್ಲರೂ ಆ್ಯಡ್ ಮಾಡ್ತಾರೆ, ಬಟ್ ನಿಜವಾಗ ಅದು ಹಾಗೇ ಇದೆ, ವೆರಿ ಬಬ್ಲಿ ವೆರಿ ನಾಟಿ. ಆ್ಯಂಡ್ ಎಲ್ಲೂ ಸಮ್ ನಾನು ಹೇಳಕ್ಕೆ ಹೋಗಲ್ಲ, ರಿವೀಲ್ ಮಾಡಕ್ಕೆ ಹೋಗಲ್ಲ, ಬಟ್ ಎಲ್ಲೋ ಅನ್ಸುತ್ತೆ ಸ್ವಲ್ಪ ರಿಸರ್ವ್ಡ್ ಅಂತ ಅನ್ಸುತ್ತೆ. ನಾವು ಸಿನಿಮಾ ಇದು ಮಾಡಿದಾಗ ಯಾಕೆ ದರ್ಶನ್ ಹಿಂಗೋ ಬಟ್ಟೆ ಹಾಕಿದ್ಯಾ ಯಾಕೆ ಅದೇನು ಕೇಳಲ್ಲಪ್ಪ ಆ ಸಿನಿಮಾ ಕೇಳಲ್ಲ, ಅದು ನೀನು ಬ್ರ್ಯಾಂಡೆಡ್ ಆಗ್ಬೇಕು, ನೀನು ಹಿಂಗಿರ್ಬೇಕು, ನೀನು ಹಂಗಿರ್ ಅದು ಕೇಳಲ್ಲ ಅದು. ಸೊ ನಾರ್ಮಲ್ ಒಂದು ತೆಳು ಟಿ ಶರ್ಟ್ ಅದು ಎಲ್ಲ ಡಬಲ್ ಸೈಜ್ ಟಿ ಶರ್ಟ್ಗಳೇ ಹಾಕಿದ್ದೀನಿ ಅಂದರೆ ಸುಮ್ಮನೆ ಲೂಸ್ ಲೂಸ್ ದೊಡ್ಡ ದೊಗಳೆ ಹೆಂಗ ನಡೆಯೋ ಸ್ಟೈಲು ಕೂಡ ವಿಚಿತ್ರವಾಗೇ ಇದೆ ಅದರಲ್ಲಿ. ಸೊ ನಾರ್ಮಲ್ ಏನಂದರೆ ನನಗೇನು ಇಷ್ಟ ಅಂತಂದರೆ ಸಿನಿಮಾ ನೋಡ್ಕೊಂಡು ಕೂತ್ಕೊಂಡವರು ಈಗ ಯಾರೇ ಆಗ್ಬೋದು, ಯಾರನ್ನು ಲವ್ ಮಾಡ್ತಿರೋರು ಇಲ್ಲ ಆ ಥರ ಒಂದು ಒಂದು ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ಏ ಅವ್ರಿಗೆ ಮಾತಾಡ್ಸಕ್ಕೆ ನೋಡಿ, ಈಗ ಮದುವೆ ಮನೇಲಿ ಹೋಗ್ತೀವಿ, ಏ ಅವ್ರಿಗೆ ಚೆನ್ನಾಗಿ ಬಟ್ ಹೆಂಗಾರು ಮಾತಾಡಿಸ್ಬೇಕು, ಹಿಂದಿಂದ ಸುತ್ತ ಅದು ಹೆಂಗಿರುತ್ತೆ ಹುಡುಗನ ಕ್ಯಾರೆಕ್ಟರ್ ಹಂಗೆ ಇದೆ ನನ್ನ ಕ್ಯಾರೆಕ್ಟರ್ ಅಷ್ಟೇ. ಟೆಸ್ಟ್ ಮ್ಯಾಚ್ ಆಡಬೇಡ, 20-20 ಆಡ್ಕೊಂಡು ಬೇಗ ಕಾವೇರಿಯನ್ನು ಮನೆಗೆ ಕರ್ಕೊಂಬಾ. ಬೋಲ್ ಬೋಲ್, ನಾಳೆಯಿಂದ ನಮ್ಮ ಒರಿಜಿನಲ್ ಲವ್ ಸ್ಟೋರಿ ಸ್ಟಾರ್ಟ್. ಬುಲ್ಬುಲ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕಾಂಬಿನೇಷನ್ ಇದೆ, ಯಾವುದು ಆ ಕಾಂಬಿನೇಷನ್ ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಟೇಕ್ ಅ ಬ್ರೇಕ್. ಬುಲ್ಬುಲ್ ಅಂದಾಕ್ಷಣ ನೆನಪಾಗೋದು ನಾಗರಹಾವು ಜಲೀಲ ಅಂದ್ರೆ ರೆಬೆಲ್ ಸ್ಟಾರ್ ಅಂಬರೀಶ್. ಆದ್ರೆ ಇಲ್ಲಿ ಜಲೀಲ ನಿಲ್ಲದಿದ್ರು ರೆಬೆಲ್ ಸ್ಟಾರ್ ಅಂಬಿ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ಗೆ ರೆಬೆಲ್ ಸ್ಟಾರ್ ತಂದೆಯಾಗಿ ಕಾಣಿಸಿಕೊಂಡಿದ್ದಾರೆ. ಹೀರೋ ಹೀರೋಯಿನ್ ಕೆಮಿಸ್ಟ್ರಿಗಿಂತ ಅಂಬಿ ದರ್ಶನ್ ಕೆಮಿಸ್ಟ್ರಿ ಬುಲ್ಬುಲ್ ನಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆಯಂತೆ. ಯಾರಿಗೆ ಹೇಳ್ತೀಯ ಪುರ್? ನಾನು ನಿಜವಾಗ್ಲೂ ಅಪ್ಪಾಜಿಯವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಆಮೇಲೆ ಕಲಾವಿದನ ಒಳಗಡೆ ಯಾವತ್ತೂ ಒಬ್ಬ ಕಲಾವಿದನಿಗೆ ವಯಸ್ಸು ಇದು ಇದು ಮಾಡಲ್ಲ ಅನ್ನೋದಕ್ಕೆ. ಈಗ ತಾನೇ ಅವ್ರು 60 ವರ್ಷ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಜೋರಾಗಿ. ಬಟ್ ಈ ಸಿನಿಮಾ ನೀವು ನೋಡಿದ್ರೆ ಸಾಂಗಲ್ಲಿರ್ಬೋದು ಫೈಟ್ಸಲ್ಲಿರ್ಬೋದು, ಏ ಅಂಬರೀಶ್ ಅವ್ರಿಗೆ ಯಾರಪ್ಪ ವಯಸ್ಸಾಗಿದೆ ಅಂತ ಹೇಳ್ತಾರೆ ಅಂತ ಜನ ಹೇಳಿಲ್ಲ ಅಂದರೆ ನನ್ನ ಹೆಸರು ಬೇರೆ ಕಟ್ಟಿ. ಯಾಕಂದರೆ ಹಿ ಲುಕ್ಸ್ ಸೋ ಎನರ್ಜಿಕ್ ಆ್ಯಕ್ಚುಲಿ. ಆಮೇಲೆ ಈ ಸಿನಿಮಾದ 3 ಸಾಂಗ್ ಅವರೇ ಇದ್ದಾರೆ, ಆಮೇಲೆ 3 ಫೈಟ್ ಇದ್ದಾರೆ. ಆ್ಯಕ್ಚುಲಿ ಫೈಟಲ್ಲೆಲ್ಲ ಅವರು ಸ್ಟಾರ್ಟ್ ಮಾಡಿ ಒಂದು ಅರ್ಧ ಆದಮೇಲೆ ನನಗೆ ಎಂಟ್ರಿ ಅಷ್ಟೇ. ನಾನು ಅಪ್ಪಾಜಿ ನೋಡಿರಿ ಎಷ್ಟು ಬೇಕಾದ್ರೆ ಓಡ್ಕೊಳ್ಳಿ ಆಮೇಲೆ ನಾನು ಬರ್ತೀನಿ ಅಂದ್ಬಿಟ್ರು. ಸೊ ಆ ಥರ ಫೈಟ್ಸಲ್ಲೂ ಕೂಡ ಎಲ್ಲೂ ಅವರು ಇದೇ ಬಿಟ್ಟಲ್ಲ. ಈಗ ಈ ಚಕ್ರವ್ಯೂಹ ಆ ಒಂದು ರೈ ಅಂಬರೀಶ್ ಅವ್ರನ್ನ ನೋಡ್ಬೋದು ಅಷ್ಟೋದ ಅಪ್ಪಾಜಿ. ಜೊತೆ
ಬಿಟ್ಟೆ ಯಾಕ್ ಬಿಟ್ಟೆ ಯಾರ ಮಾಡ್ದೆ ನಾ ಅಪ್ಪನ್ ಮಾತು ಕೇಳಬೇಕು ಪುರ್ ನಮ್ ತಾತನ್ ಮಾತು ಕೇಳಿದೀಯ ಪುರ್ ನಂಗೆ ಚಾಲೆಂಜ್ ಮಾಡಬೇಡ ಪುರ್ ನಿನ್ನ ಹಂಗೆ ನಾನು ರೆಬಲ್ ಪುರ್ ಜೂನಿಯರ್ ಎಸ್ ಪಾಪ ಸೀನಿಯರ್ ಅದೇ ಜೂನಿಯರ್ ಹೇಳಪ್ಪ ಸೀನಿಯರ್ ನೀವು ನೋಡಿದ್ರೆ ಅನ್ಸುತ್ತೆ ಇದರಲ್ಲೊಂದು ಬೇರೆ ತರನೇ ಆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಈಗ ಒಂದೇ ಸರಿ ನೀವು ಸಂಗೊಳ್ಳಿ ರಾಯಣ್ಣ ಟಪ್ಪದ ಈ ಥಿಯೇಟರ್ ಬಂದು ಕೂತ್ರೆ ಅವರೇ ಇವರ ಅನ್ನೋ ಥರ ಆಕ್ಟ್ ಮಾಡಿದ್ದಾರೆ, ಒಂಥರ ಟೋಟಲಿ ಚೇಂಜ್ ಮಾಡಿದ್ದಾರೆ. ಹಾಗೆ ಅವ್ರ ಜೊತೆಯಲ್ಲಿ ಅಪ್ಪಾಜಿಯವರು ಅಂಬರೀಷ್ ಅಪ್ಪಾಜಿ ಅವರು ಅವರು ಇಲ್ಲಿ ತನಕ ಎಲ್ಲ ಕೆಲವೊಂದು ಸೆಲೆಕ್ಟೆಡ್ ಬ್ಯಾನರ್ಲೇ ಮಾಡ್ತಾರೆ, ಹೇಳ್ತಾರೆ ನಾನು ಯಾವ ಕೆಲವು ಬ್ಯಾನರ್ ಒಪ್ಪಲ್ಕ್ ಹೋಗಲ್ಲಪ್ಪ ನನ್ನ ಕೆಲ ಮಾಡೋಕ್ಕಾಗಲ್ಲ, ನಿಮ್ಮ ಬ್ಯಾನರ್ ಹತ್ರ ಇದು ಸಿಗಬೇಕು ಇನ್ನೂ 100 ಪೇಜಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂದರು. ನಾನು ಅಂದರೆ ಅವರು ಈಗ ದರ್ಶನ್ ಸರ್ ಅಷ್ಟೇ, ಅವ್ರು ನಾನು ತುಂಬ ಅವರು ತುಂಬ ಆ್ಯಕ್ಚುಲಿ ಸಿನಿಮಾದಲ್ಲಿ ಏನಿದಾರೋ ಸಿನಿಮಾದಲ್ಲಿ ಹಾಗೆ ಕ್ಲೋಸ್ ಆಗಿರುತ್ತೆ ಅಷ್ಟು ಅಪ್ಪ ಮಗನ ಮಧ್ಯದಲ್ಲಿ ಸೆಂಟಿಮೆಂಟ್ಸ್ ಇರುತ್ತೆ. ರಿಯಲ್ ಆಗಿ ಕೂಡ ಹಾಗೆ ಇರ್ತಾರೆ ಅವ್ರ ಅಪ್ಪಾಜಿ ಬಂದು ಅಂದ್ಕೊಂಡು ಇವ್ರು ಓಡಿರ್ತಾರೆ, ಅಪ್ಪಾಜಿ ಜೊತೆಲೇ ಇರ್ತಾರೆ, ಒಂದು ಅಷ್ಟೊಂದು ಅನನ್ಯಂದ ಇರ್ತಾರೆ ಇವರು. ಅಷ್ಟು ದರ್ಶನ್ ದಯ ದರ್ಶನ್ ಎಲ್ಲೋ ಹೋಗಿದೆ ಅಂತ ದರ್ಶನ್ ದೋಸ್ ಲೇಟಾದರೂ ಹೋಗ್ತಾರೆ. ಆಮೇಲೆ ಬಂದಮೇಲೆ ಅವರು ಬಂದು ಮೇಕಪ್ ಹಾಕೊಂಡು ಅಂದ್ರೆ ಶೆಟ್ಟರೇ ಚೇರಕ್ಕೆ ಕೂತಿರ್ತಾರೆ. ಬೈಕು ಕೊಡಿಸ್ತೀನಿ ರೇಸಿಗೆ ಹೋಗಂಗಿಲ್ಲ, ಗ್ಯಾಂಗು ಕಟ್ಟಿಕೊಂಡು ಫೈಟು ಮಾಡಂಗಿಲ್ಲ, ಅಮ್ಮನ ಹತ್ರ ನಂಗೆ ಫಿಟ್ಟಿಂಗ್ ಇಡಂಗಿಲ್ಲ, ಚೂಡಿ ಮೀರಿ ಚಡ್ಡಿ ಹಿಂದೆ ಹೋಗಂಗಿಲ್ಲ, ಊರ್ ತುಂಬಾ ಬ್ಯೂಳಿ ಬ್ಯೂಳಿ ಕಣ್ ಬೇರೆ ನೋಡಿ ನೋಡಿ ಕುಂತಲ್ಲ ಕಾಡಿದ್ದಿಲ್ ಶುರು ಹಚ್ಕೊಂಡ್ ಬಿಡ್ತು ಡ್ರಿಲ್, ಚಂದದ ಹುಡುಗಿ 108 ನನ್ಗೆ ಇರೋದ್ ಒಂದೇ ಹಾಕ್ಲು, ಯಾರಿಗ್ ಕೊಡೋದು ಯಾರಿಗ್ ಬಿಡೋದು, ಲೈಫ್ ಅಂದ ಮೇಲೆ ಐತೆ 100 ಡಬಲ್ಲು ಚಿಂತೆ ಬಿಡಲ್ಲು, ಜಾತಕ ನಮ್ದು ಅಲ್ಲ ಪುರ್, ಆ ಸ್ಕೂಲಿಗ್ ನಾವೇ ಪ್ರಿನ್ಸಿಪಾಲ್ ಪುರ್, ಕುಮಾರ ತೇನು ತುಪ್ಪಡ ಪುರ್, ಅದೇ ನಮ್ಮ ಚಿಂತೆ ಕೂಡ ಪುರ್. ಆ್ಯಕ್ಚುಲಿ ಇದು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಾಗ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಆ ಸಿನಿಮಲ್ಲಿ ಹೀರೋದು ಮತ್ತು ಹೀರೋ ಅವ್ರ ತಂದೆ ಕೆಮಿಸ್ಟ್ರಿ ಹೆಂಗೆ ಅಂದರೆ ವರ್ಲ್ಡ್ಸ್ ಬೆಸ್ಟ್ ಫಾದರ್ ಆ್ಯಂಡ್ ವರ್ಲ್ಡ್ಸ್ ಬೆಸ್ಟ್ ಸನ್ ಸೇರಿರೋದು ಒಂದು ಸಿನಿಮಾ ಇದು. ಸೊ ನಮ್ಗೆ ಆ ಸಿನಿಮಾ ಮಾಡಬೇಕು ಅಂತ ಅನಿಸಿದ ತಕ್ಷಣವೇ ನಮಗೆ ಫಸ್ಟ್ ತಲೆಗೆ ಉಳಿದಿದ್ದ ಚಾಯ್ಸು ಅಂಬರೀಷ್ ಅವರು. ಅಂಬರೀಷ್ ಅವ್ರು ಒಪ್ಕೊಂಡೇ ಈ ಪ್ರಾಜೆಕ್ಟ್ ಮಾಡೋಣ, ಇಲ್ಲಾಂದ್ರೆ ಮಾಡೋದು ಬೇಕಾಗಿಲ್ಲ. ಯಾರೋ ಬೇರೆ ಲ್ಯಾಂಗ್ವೇಜಿಂದ ಆ ವೇಟೇಜ್ ಇರುವಂಥ ಫಾದರ್ನ ಅಲ್ಲಿಂದ ತಗೋಬರೋದಕ್ಕಿಂತ ಇಲ್ಲಿರೋರಲ್ಲಿ ಒಬ್ಬರು ಒಂದೇ ನಮಗೆ ಆಪ್ಷನ್ ಇದ್ದು ಅಂಬರೀಷ್ ಅವರು. ಅಂಬರೀಷ್ ಅವ್ರು ಮಾಡಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ತಾ ಇರಲಿಲ್ಲ. ಸೊ ನಮಗೆ ಅಂಬರೀಷ್ ಅಪ್ಪಾಜಿನೇ ಬೇಕು, ದರ್ಶನ್ ಇರಲಿ, ದರ್ಶನ್ ಹಾಕೋದ್ರೆ ಅಂಬರೀಷ್ ಅಪ್ಪಾಜಿ ಬೇಕೇ ಬೇಕು ಅಂತಲೇ ಡಿಸೈಡ್ ಮಾಡಿದೆ. ಅವ್ರನ್ನ ಅಪ್ರೋಚ್ ಆದ್ವಿ, ಅವರು ಅಂದರು ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಏನಂದರೆ ಬುಲ್ಬುಲ್ ಅಂತ ಟೈಟ್ಲ್ ಇಟ್ಟು ಅಂಬರೀಷ್ ಅಪ್ಪಾಜಿ ಬಂದಿದ ತಕ್ಷಣವೇ ಕಥೆದ ಕಲರ್ ತುಂಬ ಚೇಂಜಸ್ ಆಗ್ತದೆ. ಮತ್ತೆ ದರ್ಶನ್ ಸರ್ ಇಬ್ರು ಈಗ ಹೊರಗಡೆಯಿಂದ ನೋಡಿದ್ರೆ ಅವರೊಂಥರ ಅಪ್ಪ ಮಕ್ಕಳ ಥರನೇ ಇದ್ದಾರೆ, ವೆರಿ ಫ್ರೆಂಡ್ಲಿ ಅಪ್ಪ ಮಕ್ಳು ಹಿಂಗಿರ್ತಾರೆ ಹಂಗೆ. ಮತ್ತೆ ನೀವು ನೋಡಿದ್ರೆ ಅಂಬರೀಷ್ ಅವ್ರಿಗೆ ಏನು ಮಾಡಿದ್ರು ಆ್ಯಂಗ್ರಿ ಯಂಗ್ ಮ್ಯಾನ್ ರೆಬೆಲ್ ಇಮೇಜ್ ಕ್ಯಾರೆಕ್ಟರ್ ಅದಕ್ಕೆ ದರ್ಶನ್ ಅವ್ರು ಮಾಡ್ತಿರೋದು. ಒಂದು ಲೆಕ್ಕದಲ್ಲಿ ಅವ್ರು ಜೂನಿಯರು, ಅಂಬರೀಷ್ ಅವ್ರ ಸೀನಿಯರು, ದರ್ಶನ್ ಅವ್ರ ಜೂನಿಯರು, ಅವ್ರ ಕ್ಯಾರೆಕ್ಟರ್ಗಳೇ ಮಾಡ್ತಾ ಇರೋದು, ಆ್ಯಟಿಟ್ಯೂಡ್ ಎಲ್ಲ ಹೊಂದುತ್ತೆ. ಅದನ್ನೇ ಇಟ್ಕೊಂಡು ನಾವು ಶುರು ಮಾಡಿದ್ದು, ಅದನ್ನ ಕೊನೆಗೆ ನಾವು ಈ ಸಿನಿಮಾದಲ್ಲಿ ಕೂಡ ಕ್ಯಾರಿ ಮಾಡಿದ್ವಿ. ಜೂನಿಯರ್ ಸೀನಿಯರ್ ಅಂತಲೇ ಕರ್ಕೋತಾರೆ. ಅದು ಅಲ್ಲಿ ತುಂಬ ಇಬ್ಬರು ತಮಾಷೆ ಮಾಡ್ಕೋತಾ 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 ಎಲ್ಲೋ ಒಂದು ಗೊತ್ತಾಗಿ ಒಂದು ಮೆಸೇಜ್ ಇದೆ. ತಪ್ಪು ಮಾಡುತ್ತೀವಿ ತುಂಬಾ ಭಯಂಗಿಲ್ಲ, ಲೈನು ಹೊಡಿತೀವಿ ಅಡ್ಡ ಹಾಕಂಗಿಲ್ಲ, ನೀವು ಮಾಡಿದ್ದೆಲ್ಲ ನಾವು ಮಾಡಂಗಿಲ್ಲ ಅಂತ ಹೇಳಂಗಿಲ್ಲ, ಬಿಟ್ಟಿಲ್ ಕುಯ್ಯಂಗಿಲ್ಲ, ಹೆಡ್ಡೆ ನಮ್ಮ ಹೆಡ್ ಆಫೀಸು ಅಲ್ಲಿ ಒಳ್ಳೆ ಬುದ್ಧಿ ತುಂಬಸು ಮನ್ಸು ಖದೀಮ ಹಿಡಿಲ್ಲ ಗಮ್ಮ, ನಿನ್ನೆ ಆಗಿದ ಹಿಸ್ಟ್ರಿ ಅದು ನಾಳೆ ಆಗೋದು ಮಿಸ್ಟ್ರಿ, ಬಿಡು ಇಂದಿಗೆ ಬದುಕು ಜಿಂದಗಿ ಕಮಾಲ್, ಟೆಂಪಲ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕುಂತೆ ಬಿಟ್ಟೊಂದು ಈಸ್ ವೆರಿ ಬ್ಯಾಡ್, ಹಗಲು ರಾತ್ರಿ ಬೆವರು ಸುರಿಸಿ ದುಡಿತಾನೆ ಡ್ಯಾಡ್ ಈಸ್ ಮೈ ಗಾಡ್, ಎಂಥ ಮಾತು ಹೇಳಿ ಬಿಟ್ಟೆ ಪುರ್, ನಾ ಹೇಳೋದೆಲ್ಲ ನಂಬಬೇಡ ಪುರ್, ನಂಗೆ ಚಾಲೆಂಜ್ ಮಾಡಬೇಡ ಪುರ್, ನಿನ್ನ ಹಂಗೆ ನಾನು ರೆಬಲ್ ಪುರ್, ಜೂನಿಯರ್ ಹೇಳಪ್ಪ ಸೀನಿಯರ್ ಹೊರರೆ ಜೂನಿಯರ್. ನಿಮ್ಮ
ಒಂದು ಈಗ ರೆಟ್ರೋಯಿಂದ ಹಿಡಿದು ಒಂದು ದಟ್ಟ ಪಾಂಗುಚ್ಚಿಂದ ಹಿಡಿದು ಎವ್ರಿಥಿಂಗ್ ಇಸ್ ದರ್ ಇನ್ ದಟ್. ಅವ್ರು ಬಯ್ಯೋರೇ ಈ ಸಿನಿಮಾಗ ನಾನಲ್ಲಪ್ಪ ಇರೋ ಅವ್ನು ಇರೋ ಅವ್ನು ಕುಣಿಸ್ರೆ ಅಂತ ನಾನು ಹೇಳೇ ಫಸ್ಟ್ ಅವ್ರು ದೊಡ್ಡ ಸೀನಿಯರ್ ಅವ್ರಿಗೆ ಮಾಡಿಸ್ರಪ್ಪ ಆಮೇಲೆ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಸಾಂಗಲ್ಲಿ ಇಬ್ರು ಜೊತೆಗೆ ಇದೀವಿ, ಎಲ್ಲೂ ಒಂದು ಅವ್ರನ್ನ ಬಿಟ್ಟು ನಾವು ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಅವರಂದ್ರು ಯಾಕಂದ್ರೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತಿದ್ಯಾ ಅದಕ್ಕೆ ಬೇಡ ಇಲ್ಲ ಅಪ್ಪಜಿ, ನೆಕ್ಸ್ಟ್ ನಮ್ಮ ಜೊತೆಗೆ ಡ್ಯಾನ್ಸ್ ಮಾಡೋ ನನಗೆ ಅವಕಾಶ ಸಿಗುತ್ತೋ ಅಲ್ಲ ನನಗೆ ಗೊತ್ತಿಲ್ಲ, ನನಗೆ ಇದು ಸಿಕ್ಕಿದೆ ನಮ್ದು ಇದನ್ನ ಹಿಂಗೇ ಮಾಡಬೇಕು. ನಾವು ಆ್ಯಕ್ಚುಲಿ ಒಂದು 12-13 ದಿನ ಸಾಂಗ್ ಮಾಡಿದ್ವಿ ಅದನ್ನು. ನಮ್ಗೊಂದು ದಿನ ಅನಿಸ್ಲಿ ಅಯ್ಯೋ ಇಷ್ಟೊಂದು ಖರ್ಚು ಮಾಡ್ತಾ ಇದೀವ ಅಲ್ಲ, ಇಲ್ಲ ಆ್ಯಕ್ಚುಲಿ ನಮ್ಗೆ ನಮ್ಮ ಇಡೀ ಸಿನಿಮಾ ಬುಲ್ಬುಲ್ಗೆ ದರ್ಶನ್ ಬಿಟ್ಟಾಕ್ರಿ ನಿಮಿತ ಅಷ್ಟೇ, ಅಪ್ಪಾಜಿ ಅವರೇ ಅವರೇ ಹೀರೋ ನಮಗೆ ಇಡೀ ಸಿನಿಮಾಗೆ, ಈ ಇಸ್ ದ ಹೀರೋ. ಸೊ ನಮ್ಮ ಹೀರೋ ನಾವು ಎಷ್ಟು ಲವ್ ಮಾಡ್ತೀವಿ ಅಂತ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ. ಯಾರಿಗೆ ಹೇಳ್ತೀಯ ಪುರ್ ಅಪ್ಪನ್ ಮಾತು ಕೇಳಬೇಕು ಪುರ್, ನಮ್ ತಾತನ್ ಮಾತು ಕೇಳಿದೀಯ ಪುರ್, ನಂಗೆ ಚಾಲೆಂಜ್ ಮಾಡಬೇಡ ಪುರ್, ನಿನ್ನ ಹಂಗೆ ನಾನು ರೆಬಲ್ ಪುರ್. ಬುಲ್ಬುಲ್ ನಲ್ಲಿ ಸ್ಪೆಷಲ್ ಸಾಂಗ್ ಗಳಿವೆ, ಆ ಹಾಡುಗಳ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ನ ನಂತರ. ಬುಲ್ಬುಲ್ನ ಹಾಡುಗಳು ಈಗಾಗಲೇ ಸಾಕಷ್ಟು ಗುಲ್ಲೆಬ್ಬಿಸಿವೆ, ಅದರಲ್ಲೂ ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ ಹಾಡಂತೂ ಬುಲ್ಬುಲ್ ಟೀಮ್ನ ಫೇವ್ರೆಟ್ ಕೂಡ. ಹಾಗಾದ್ರೆ ಬನ್ನಿ ಬುಲ್ಬುಲ್ ಹಾಡುಗಳ ಸ್ಪೆಷಾಲಿಟಿ ಏನು ಅಂತ ನೋಡ್ಕೊಂಡು ಬರೋಣ. ಆಸ್ ಅನ್ ಆಡಿಯನ್ ನಾನು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಆಸ್ ಅನ್ ಆಡಿಯನ್ ಆಗಿ ನಾನು ಕೇಳ್ತಿದ್ದೆ ಸಾಂಗ್ಸ್, ಅವಾಗಲೇ ನಾನು ಡಿಸೈಡ್ ಮಾಡಿಕೊಂಡೆ ಖಂಡಿತ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸಾಂಗ್ಸ್ ಎಲ್ಲ ಅಂತ. ಹಾಗೆ ಆಗಿದೆ. ಆ್ಯಂಡ್ ಒಂದು ಸಾಂಗ್ ಎಲ್ಲ ತುಂಬ ವೆರೈಟಿ ಇದೆ ನಮ್ಮದು, ಎಲ್ಲ ಒಂದೇ ಥರ ಟ್ಯೂನ್ಸ್ ಇಲ್ಲ. ಆ್ಯಂಡ್ ಒಂದು ಫ್ಯಾಮಿಲಿ ಸಾಂಗ್ ಇದೆ, ಒಂದು ಲವ್ ಸಾಂಗ್, ಐ ಮೀನ್ ಜಗದಲ್ಲಿರೋ ಹುಚ್ಚರಲ್ಲಿ, ಇಟ್ಸ್ ಎ ಲವ್ ಕಮ್ ರೊಮ್ಯಾಂಟಿಕ್ ಮೆಲೋಡಿ ಸಾಂಗ್ ಇದೆ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀ ನನ್ನವಳೆನ್ನುವುದೇ ನನಗೆ ಜಂಬ, ಜೋಪಾನ ಮಾಡುವೆನು ತುಂಬ ತುಂಬ, ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟೇ ಬೇಡಿಕೆ, ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ನನಗೆ ಎಲ್ಲ ಸಾಂಗು ತುಂಬ ಇಷ್ಟ, ಅದರಲ್ಲೂ ಕೂಡ ಎಸ್ಪೆಷಲಿ ಜಗತ್ತಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ಯಾಕಂದ್ರೆ ಅದು ಪ್ರತಿಯೊಬ್ಬ ಹುಡುಗನ ಮನಸ್ಸಲ್ಲಿರೋಂಥ ಒಂದು ಇದು. ಸೊ ಆ ಸಾಂಗ್ ತುಂಬ ಇಷ್ಟ, ತುಂಬ ಮೆಲೋಡಿ ಇದೆ. ಆಮೇಲೆ ಪಿಕ್ಚರೈಸೇಷನ್ ಅಷ್ಟೇ ತುಂಬ ಕ್ಯೂಟಾಗಿ ಮಾಡಿದ್ದೀವಿ, ಇನ್ನಂಥ ಏನು ಮೂಮೆಂಟ್ಸ್ ಹಾಕಿ ಇನ್ನೊಂದು ಹಾಕಿ ಮತ್ತೊಂದು ಹಾಕಿ ಏನು ಮಾಡಿದ್ರೆ ಆ ಸಾಂಗ್ ಎಷ್ಟು ಲೈವ್ಲಿ ಆಗಿ ಮಾಡೋದು ಆ ಲೈವ್ಲಿ ಅನಿಸಿದೆ. ಹೊರಗೆ ಸಮಯ ಹಾಗೆ ಜರುಗಿ ಯುಗಾನೆ ಜಗಾನೆ ಕೊನೆಯಾಗುವರೆಗೆ, ಇನ್ನೇಕೆ ಒಲವೆ ನಮಗೆ ಬೇರೆ ಕಡವೆ, ಇರೋಣ ಇರೋಣ ಜೊತೆ ಎಂದು ಹೀಗೆ, ಮುಳುಗೋದೆ ಬೇಡ ರವಿಯೇನೇನು, ದಯ ಮಾಡಿ ಬರಬೇಡ ಇರುಳೆ ಇನ್ನು, ಈ ಪ್ರೇಮಿಯ ವಿನಂತಿಯ ನೀವು ನಡೆಸಿಕೊಡುವಿರ, ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ತುಂಬ ಜನ ಇಷ್ಟಪಡ್ತಿರೋದು ಫಸ್ಟ್ ಲಿರಿಕ್ ವೈಸ್ ಜಗದಲ್ಲಿರೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ನಾನೇನು ಟ್ರೈ ಮಾಡಿದ್ದೀನಿ ಅಂದರೆ ಅಂಡರ್ ಕರೆಂಟ್ ಆಗಿದೆ, ನಿಮಗೆ ಮೆಲೋಡಿ ಅದು ಒಂದು ಪ್ರೀತಿ ಬಗ್ಗೆ ಹೇಳೋ ಸಾಂಗೇನೆ, ಆದರೆ ಅಂಡರ್ ಕರೆಂಟ್ ಅದರಲ್ಲಿ ಒಂದು ಹೀರೋಯಿಸಮ್ ಇದೆ.
ನೋಡಿ ಈಗ ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ ಆ ಡೈಲಾಗ್ ನನಗೆ ಮೆಲೋಡಿ ಅಂತ ತೆಗೆದ್ಬಿಟ್ರೆ ಒಂದು ಯಾವುದೋ ಮಾಸಿದ್ರಲ್ಲಿ ಹೊಡಿಬೋದು ನಾನು ಹುಚ್ಚ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಹತ್ರ ಒಂದು ಸೆನ್ಸ್ ಬಂದ್ಬಿಡುತ್ತೆ. ನಿನಗಂತ ಹುಟ್ಟಿದವ ನಾನೇ ಒಬ್ಬ, ಅಲ್ಲೊಂದು ಡಿಸಿಷನ್ ಇದೆ, ಒಂದು ಅದೊಂದು ಅವನ ಒಂದು ಆ್ಯಟಿಟ್ಯೂಡ್ ಕಾಣುತ್ತೆ, ನಾನೊಬ್ಬನೆ ನಿನಗೆ ನಾನೊಬ್ಬನೆ, ಅದೊಂದು ಹೀರೋಯಿಸಮ್ ಕಾಣುತ್ತೆ. ಜೋಪಾನ ಮಾಡೋದನ್ನು ತುಂಬ ತುಂಬ ನೀನನ್ನು ಉಳಿಯೋದೇ ನನಗೆ ಜಂಬ. ಈಗ ಒಂದು ಹುಡುಗಿ ಒಂದು ಹುಡುಗನ ಹತ್ರ ತನ್ನ ಪ್ರಿಯತನ ಹತ್ರ ಬಯಸೋದು ಒಂದು ಸೆಕ್ಯೂರಿಟಿ, ನನ್ನ ಕಾಪಾಡ್ತಾನೆ ಅನ್ನೋ ಫೀಲಿಂಗ್ ಇದ್ರೆ ಸೊ ಅವ್ರು ಶರಣಾಗ್ತದೆ. ಆತಂಕ ಸಹಜ ನಿಜ ನಾನೊಬ್ಬ ಮನುಜ, ತಪ್ಪೇನು ಒಪ್ಪೇನು ನೀರಬೇಡ ದೂರ, ಈ ಲೋಕದ ಗಲ ಇರೋ ಸಂತೋಷ ಸಕಲ, ತರೋದ ಇಡೋದ ನಿನ್ನ ಪಾದದಡಿಗೆ, ಒಂದೊಂದು ಹೆಜ್ಜೆ ಮಾಡಲು ನೀನು ಎಂದೆಂದು ಕಾವಲಿಗೆ ಇರುವೆ ನಾನು, ನಿನ್ನ ಹೊಣೆ ನಂದೇ ಕಡೆಯದೇ ನೀ ಆದರೂ, ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀನನ್ನವಳೆನ್ನುವುದೇ ನನಗೇ ಜಂಬ, ಜೋಪಾನ ಮಾಡುವೆನು ತುಂಬ ತುಂಬ, ಜೀವಮಾನವೆಲ್ಲ ನೀನು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟು ಬೇಡಿಗೆ. ಬುಲ್ಬುಲ್ ಮಾತಾಡಕ್ಕಿಲ್ವ ಸಾಂಗ್ ನಾವು ಗೋವಾದಲ್ಲಿ ಶೂಟ್ ಮಾಡ್ರಿ, ನಮ್ಮ ಹೈದ್ರಾಬಾದ್ ಇಂದ ಗಣೇಶ್ ಮಾಸ್ತರ್ ಅಂತ ಅವರು ವೆರಿ ಗುಡ್ ಕೋರಿಯೋಗ್ರಾಫರ್ ಇನ್ ಹೈದ್ರಾಬಾದ್ ತೆಲುಗು ಮೂವಿಲಿ, ಅವ್ರು ಬಂದು ನಮಗೆ ಕೋರಿಯೋಗ್ರಾಫ್ ಮಾಡಿದ್ದು. ಇನ್ನು 4 ಸಾಂಗ್ಗಳು ನಮ್ಮ ಹರ್ಷ ಮಾಸ್ತರ್ ಕೋರಿಯೋಗ್ರಾಫ್ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಆ ಬುಲ್ಬುಲ್ ಮಾತಾಡಕ್ಕಿಲ್ವ ಅನ್ನೋ ಸಾಂಗ್ ಇವಾಗ ಟಾಪ್ 1 ಅಲ್ಲಿದೆ ಅದು. ಆ್ಯಂಡ್ ಎಲ್ಲರೂ ಫೇವ್ರೇಟ್ ಆಗೋಗಿದೆ ಆ ಸಾಂಗ್, ಇನ್ಕ್ಲೂಡಿಂಗ್ ನನಗೂ ಅಷ್ಟೇ, ತುಂಬಾ ಇಷ್ಟ ಹಾಡು. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡು ಟೈಟಲ್ ಸಾಂಗು. ಅದರಲ್ಲಿ ಒಂದ್ಸಲಿ ಯಾರೋ ಕೇಳಿದ್ರು ನನ್ನ, ಅದನ್ನ ಸಾಂಗ್ ನೋಡಿದಾಗ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ ದರ್ಶನ್ ಅಂತ. ನಾವೆಲ್ಲ ಸಾಂಗ್ಗೆ ಪ್ರಾಕ್ಟೀಸ್ ಬೇರೆ ಒಂದು ಸ್ಪಾಟಲ್ಲಿ ಹೇಳ್ಕೊಡ್ತಾರೆ ಅಲ್ಲೇ ಮಾಡ್ಬಿಡ್ತೀನಿ ನಾನು, ಅಷ್ಟೇ ನನ್ನ ಕೈಲಿ ಆಗಲ್ಲ. ಬಟ್ ದರ್ಶನ್ನ ಆ ಬಾಡಿ ಸ್ಟೈಲ್ಗೆ ಕ್ಲೀನಾಗಿ, ಆಮೇಲೆ ಒಂದು ಶಾರ್ಟ್ ಎಕ್ಸ್ಟ್ರಾ ತೆಗೆದಿಲ್ಲ ಆ ವ್ಯಕ್ತಿ, ಒಂದೇ ಒಂದು ಶಾರ್ಟ್. ನಮ್ಮ ಭಾಳ ಖುಷಿ ಆಯ್ತು, ಏನು ಮಾಸ್ಟರ್ ನಾನು ಕಷ್ಟಪಟ್ಟಿದ್ರೆ ಸರ್ ಗೊತ್ತಾಗ್ಬೇಕು ತಾನೆ ಜನಕ್ಕೆ ಈಗ ಕುಡಿದಿರೋದಂತ, ಇದೇನು ಒಲ್ಲಿ ಫೈಟ್ ಆಗಲಿ ಇನ್ನೊಬ್ಬ ಹಿಂಗೆ ಎಗರಿದ ತಕ್ಷಣ ಹಿಂಗೆ ಬರೋದಕ್ಕೆ ಸಾಂಗ್ ಹಿಂಗೆ ಮಾಡಿದ್ರೆ ಮಾಡಿ ನೀವು. ಸೊ ಅಷ್ಟು ಒಳ್ಳೆ ಮಾಸ್ಟ್ರು. ಸೊ ರಿಯಲಿ ಆ ಟೈಟಲ್ ಸಾಂಗ್ ಸಾಂಗ್ ಚೆನ್ನಾಗಿದೆ, ಅದ್ರ ತಕ್ಕಂಗೆ ಆ ಮೂಮೆಂಟ್ಸು ಕೂಡ. ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡಲು ಮಸ್ಕ ಹೊಡಿಬೇಡ ಹೋಗಲು, ಅಣ್ಣ ಬೇಜಾ ನಿಂತಲಿ ಚೆಂಟು ನಿನಗೆ ಗೊತ್ತೇನು, ಬೇರೆ ಸಾಂಗ್ಗಳ ಬಗ್ಗೆ ಬಂದಾಗ ಏನೋ ಒಂದು ವಿಶೇಷ ಇಟ್ಟಿದ್ವಿ. ಸುಮ್ಮನೆ ಏನೋ ಸಾಂಗ್ ಬುಲ್ಬುಲ್ ಮಾತಾಡೋಕ್ಕಿಲ್ಲೋದ್ರಲ್ಲಿ ಕೂಡ ತುಂಬ ಕಾಮಿಡಿಯಾಗಿ ಒಂದು ಅದನ್ನ ಈಗ ಕನ್ನಡದ ನಾ ಕನ್ನಡದ ಅಲ್ವಾ ನನ್ನ ಮನಸ್ಸು ಬಣ್ಣಲ್ವ ಅದು ಕತೆಗೆ ನಿಮ್ಗೆ ಇಲ್ಲೇ ಏನೋ ಯಾಕೆ ಇಲ್ಲಿ ಕನ್ನಡದುರ್ಗ ಬಂತು ಅಂತ ಅನ್ಸ್ಕೊಳ್ಬೇಕು, ಕತೆಯಲ್ಲಿ ಅದಕ್ಕೊಂದು ಜಾಗ ಇದೆ, ಅಲ್ಲಿ ಲಿಂಕ್ ಇದೆ. ಸೊ ಎಲ್ಲ ಸಾಂಗು
ಏನು ಟ್ರೈ ಮಾಡಿದ್ರು ತುಂಬ ಏನು ಬರೀಬೇಕು ಅಂತ ಟ್ರೈ ಮಾಡಿಲ್ಲ. ಏನಾಗ್ಬಿಡುತ್ತಂದ್ರೆ ಏನೋ ನಮ್ಗಾಗಿ ಮಾಡ್ಕೊಳ್ಳುವಾಗ ಏನೋ ಅದ್ಭುತ ಮಾಡಬೇಕು ಅಂತ ಹೋಗ್ಬಿಟ್ಟು ಏನೋ ಮಾಡೋಕ್ಕೂ ಜನರಿಗೆ ಇಷ್ಟ ಆಗದೆ ಇರೋ ಥರ ಆಗ್ಬಿಡುತ್ತೆ ಕ್ರೀಡೆ. ನಾವು ಆ ಥರ ಆಗ್ಬಾರ್ದು, ತುಂಬ ಸಿಂಪಲ್ ಆಗಿರಬೇಕು. ಬಟ್ ಈ ಕೇಳಿದ ತಕ್ಷಣ ಎಲ್ಲರಿಗೆ ಬಾಯಿಗೆ ಬರಬೇಕು, ನೆಕ್ಸ್ಟ್ ಸೆಕೆಂಡ್ ಅವ್ರು ಹಾಡಂಗಿರ್ಬೇಕು ಅಂತ ನಮ್ಮ ಉದ್ದೇಶಂದು. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾವಾಗಿ ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬೈ ಬೈ ಮಾತಾಡಕ್ಕಿಲ್ವಾ, ಬೈ ಬೈ ಮಾತಾಡಕ್ಕಿಲ್ವಾ. ಬುಲ್ಬುಲ್ ಸಿನಿಮಾದಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಅದೇನು ಅಂತ ಹೇಳ್ತೀವಿ ಬ್ರೇಕ್ನ ನಂತರ. ಬುಲ್ಬುಲ್ ಬಹುತಾರಾಗಣದ ಸಿನಿಮಾ, ಅದೇ ರೀತಿ ಬುಲ್ಬುಲ್ ಸಿನಿಮಾದ ಹಿಂದೆ ಕೂಡ ಒಂದು ದೊಡ್ಡ ತಂಡ ಇದೆ. ಎಸ್, ತೆಲುಗಿನ ಡಾರ್ಲಿಂಗ್ ಸಿನಿಮಾವನ್ನ ಬುಲ್ಬುಲ್ ಆಗಿ ಕನ್ನಡಕ್ಕೆ ರೀಮೇಕ್ ಮಾಡಿರೋದು 5 ಜನರ ಟೀಮ್. ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತೀನಿ, ಯಾಕಂದರೆ ಸಿನಿಮಾ ನಾವೇನು ಹೇಳ್ತೀವಿ ಅನ್ನೋದಕ್ಕಿಂತ ಅವ್ರು ಬಂದು ಹೇಳೋ ತನಕ ನಾವು ಕಾಯ್ತಾ ಇರ್ತೀವಿ. ಆಮೇಲೆ ನಾನು ಈ ಸಿನಿಮಾಲ್ ಏನು ಹೇಳ್ತೀನಿ ಅಂತಂದರೆ, ಸುಮ್ಮನೆ ದರ್ಶನ್ ಅವರ ಕೋತಿ ದರ್ಶನ ನೋಡಬೇಕು ಅಂದರೆ ಖಂಡಿತ ಈ ಸಿನಿಮಾಗೆ ಬನ್ನಿ. ಒಂದು ಕೋತ್ ಕೋತಿ ಥರ ಪೆಂಗ್ ಪೆಂಗ್ ನಂಗೆ ಆಡೋಂಥ ಒಂದು ದರ್ಶನ್. ಈಗ ಎಲ್ಲರೂ ಈ ನಿಮ್ಮ ಅಬೈಲಿ ಕಾಮಿಡಿ ಚೆನ್ನಾಗಿತ್ತು, ಸೊ ಅವ್ರಿಗೆ ಆರಸ್ತವ್ ತಾಣ ಇದೆ. ಏ ದರ್ಶನ್ ನಿಂದ ಇದೆ ಆ್ಯಕ್ಷನ್ ಚೆನ್ನಾಗಿತ್ತು, ಅದು ಆರಸ್ತದವ್ರ ತಾಣ ಇದೆ. ಸೊ ಎಲ್ಲ ಒಂದು ಫ್ಯಾಮಿಲಿ ಪ್ಯಾಕ್ಟ್ ಒಂದು ಸಂಜೆ ಎರಡು ಮನಸ್ಸು ಮೂರು ಹೆಜ್ಜೆ ನಾಲ್ಕು ಮಾತು ಕೇಸರು ಬಾಳಿ ಬೋಡ ಬೋಡ ನಿಂತು ನಿಂತು ನೋಡೋ ಹೊತ್ತು ಭೇಟಿಗಾತಿಯ ಭೇಟಿಯಾದೇನು ಇನ್ನೇನು ಇನ್ನೇನು ಮಾತು ಮಾತಲ್ಲೇ ಮಾರು ಹೋದೇನು ಮತ್ತೇನು ಮತ್ತೇನು ಸರಿ ನಂದೇನು ನಿಂದೇನು ಮುಂದೇನು ಒಂದು ಸಂಜೆ ಎರಡು ಮನಸ್ಸು ಮೂರು ಹೆಜ್ಜೆ ನಾಲ್ಕು ಮಾತು ಬೀಸೋ ಗಾಳಿ ಬೋಡ ಬೋಡ ನಿಂತು ನಿಂತು ನೋಡೋ ಹೊತ್ತು. ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರಿ. ಅಫ್ಕೋರ್ಸ್ ನಿಮಗೆ ಮಾಸ್ 4 ಫೈಟ್ಸ್ ಇದೆ ನಮ್ಮ ಮೂವಿಲಿ, ಆ್ಯಕ್ಚುಲಿ ಕಾಮಿಡಿ ಫನ್ ಆಮೇಲೆ ಎಮೋಷನಲ್ ಸೀನ್ಸ್ ಇದೆ ಎಲ್ಲ ಥರ. ಇಟ್ಸ್ ಮಿಕ್ಸ್ಚರ್ ಅದು ಆ್ಯಕ್ಚುಲಿ ನಮ್ಮ ಫಿಲ್ಮ್ ಬುಲ್ಬುಲ್ ಅಂದರೆ 6-60 ವರ್ಷದ ತನಕ ಎಲ್ಲರೂ ನೋಡ್ಬೋದು. ಮೋಸ್ಟ್ ಅವೇಟೆಡ್ ಫಿಲಮ್ ಅಂತ ಎಲ್ಲೋ ಕೇಳಿದೆ, ಬಟ್ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ 100 ಡೇಸ್. ಹೊಸಬಾನ ಪ್ರೀತಿಗೆ ಹೊಸದಾಗಿ ಹಾಜರಿ ಒಲವೆಂಬ ಶಾಲೆಗೆ ತಲೆಯ ಕೆರೆದು ಸಾಕಾಗಿದೆ ಹೆಸರೇನು ನನ್ನದು ಮರೆತೋಗಿದೆ ಎಲ್ಲ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಗಾಯ್ತು ಸ್ವರ್ಗ ಸೀದಾ ಬಂದು ಡಿಕ್ಕಿ ಕೊಟ್ಟ ಹಾಗಾಯ್ತು ನಕ್ಕಿಕೊಂಡೆ ನಂದೆ ಬೆರಳು ನಕ್ಕಂತೆ ನನ್ನೆ ನೋಡಿ ನೆರಳು ಅಯ್ಯೋ ಕೆಟ್ಟೆ ಕೆಟ್ಟೆ ನಾನು ಸಿಕ್ಕಾಪಟ್ಟೆ ಒಂದು ಸಂಜೆ ಎರಡು ಮನಸ್ಸು ಮೂರು ಹೆಜ್ಜೆ
ತುಂಬಾನೇ ಚೇಂಜ್ ಮಾಡಿದೆ. ಯಾಕೆಂದ್ರೆ ನೀವು ಸಿನಿಮಾ ನೋಡಿದ್ರೆ, ಈಗ ತೆಲುಗು ಸಿನಿಮಾ ನೋಡಿದವರಿಗೆ ಗೊತ್ತಾಗುತ್ತೆ, ಇದರಲ್ಲಿ ಒಂದು 70% ಚೇಂಜ್ ಮಾಡಿದ್ದೀವಿ ನಾವು. ಬಿಗಿನಿಂಗು ಹೀರೋ ಇಂಟ್ರೊಡಕ್ಷನ್ ಅದು ನಮಗೇನು ಇಷ್ಟ ಆಗಲಿಲ್ಲ, ಅದನ್ನ ದರ್ಶನ ಶೈಲಿಯಲ್ಲ ಬೇಕು ಅಂತ ನಾವು ಬೇರೆ ಥರನೇ ಮಾಡಿದ್ದೀವಿ ಓಪನಿಂಗ್ ಇಂಟ್ರೊಡಕ್ಷನು. ಹಾಗೆ ಮತ್ತೆ ಅದರಲ್ಲಿ ಅಂಬರೀಷ್ ಅವ್ರದ್ನ ನಾವು ಅಪ್ಪಾಜಿ ಅವ್ರ ಥ್ರೋಟ್ ಇರೋದನ್ನ, ಅಪ್ಪಾಜಿ ಅವ್ರದ್ದು ಸಾಂಗು ಅದೆಲ್ಲ ಬೇರೆ ಥರನೇ ಮಾಡಿದ್ವಿ. ಆಮೇಲೆ ಫಸ್ಟ್ ಆಫ್ ಆಲ್ ಟೋಟಲಿ ಕಥೆನೇ ಚೇಂಜ್, ಅವರು ಲವ್ ಸ್ಟೋರಿ ಆಗಿರ್ಬೋದು, ಫಾರಿನಲ್ಲಿ ಬರುವಂಥ ಸೀನ್ಗಳು ಎಲ್ಲ ಟೋಟಲಿ ಚೇಂಜ್ ಮಾಡಿದ್ವಿ. ಎಂಡಲ್ಲಿ ಎಂಡ್ ಆಫ್ ಪಾರ್ಟಲ್ಲಿ ಏನೋ ವಿಲೇಜ್ ಮನೇದು ಒಂದು ಸ್ವಲ್ಪ ಸೀನ್ ಬಿಟ್ಟು ಮತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ಚೇಂಜ್ ಮಾಡಿದ್ವಿ. ನೀವು ಆ ಸಿನಿಮಾ ನೋಡಿ ಸಿನಿಮಾ ನೋಡೋರಿಗೆ ಅನಿಸುತ್ತೆ ಇದು ರೀಮೇಕ್ ಮಾಡಬಾರ್ದಾಗಿತ್ತು, ಅದರದ್ದು ಒಂದು ಎಲೆ ಇಟ್ಕೊಂಡು ಸ್ಟ್ರೈಟಾಗಿ ಮಾಡಿದ್ರೆ ಚೆನ್ನಾಗಿರೋದು ಅನ್ನೋ ಲೆವೆಲ್ಲಿಗೆ ಇದೆ. ತುಂಬಾ ಒರಟಾನಾದರೂ ಮೆದುವಾಗಿ ಹೋದೆನು ನಿನ ಒಂದು ಸ್ಪರ್ಶಕ್ಕೆ, ಹೃದಯ ಒಳಗೆ ಪರದಾಡಿದೆ ಅದಕ್ಕೇನು ಬೇಕಿದೆ ಕೊಡಬಾರದೆ. ಚೂರು ಮಾಡೋದೇನೆ ನಿನ್ನ ಜೊತೆ ಚೌಕಾಸಿ, ನಂಗೆ ಅಭ್ಯಾಸನೇ ಇಲ್ಲ ಹುಡುಗಿ ಪಟ್ಟಸಿ, ಸಿಕ್ಕಿಲ್ಲ ಯಾಕೆ ನೀನು ಮೊದಲು, ಗೊತ್ತಿಲ್ಲ ಪ್ರೀತಿ ಇಂಥ ಅಮಲು. ಅಯ್ಯೋ ಕೆಟ್ಟೆ ಕೆಟ್ಟೆ ನಾನು ಸಿಕ್ಕಾಬಟ್ಟೆ, ಒಂದು ಸಂಜೆ ಎರಡು ಮನಸ್ಸು ಮೂರು ಹೆಜ್ಜೆ ನಾಲ್ಕು ಮಾತು ಬೀಸೋ ಗಾಳಿ ಬೋಡೋ ಮೋಡ ನಿಂತು ನಿಂತು ನೋಡೋ ಹೊತ್ತು. ಯಾಕಂದ್ರೆ ಐದು ಜನನು ಸೇರಿ ಮತ್ತೆ ಇನ್ನೊಂದು ಬೇಸಿಕಲಿ ಐದು ಜನನು ಪ್ರೊಡ್ಯೂಸರ್ಸ್ ಸೆಕೆಂಡ್ರಿ, ಫಸ್ಟ್ ಟೆಕ್ನಿಷಿಯನ್ಸ್. ಯೂಶಲ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಂದು ಕೊರಗಿದ್ದೇ ಇರುತ್ತೆ, ಪ್ರೊಡ್ಯೂಸರ್ ನಾವು ಕೇಳಿದ್ಕೊಡಲ್ಲ. ಮತ್ತೆ ಇನ್ನೊಂದೇ ಪ್ರೊಡ್ಯೂಸರು ಅದ್ರಲ್ಲಿ ರಿಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ತುಂಬ ಫ್ರೀಡಮ್ ಕೊಟ್ಬಿಟ್ರೆ ಎಲ್ಲೆಲ್ಲೆಲ್ಲಿಗೂ ಹೋಗ್ಬಿಡ್ತಾರೆ ಟೆಕ್ನಿಷಿಯನ್ಸು. ಸೊ ಒಂದು 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 ಬೌಂಡ್ರಿ ಹಾಕೊಟ್ರೆ ಅದರಲ್ಲೇ ಎಲ್ಲಿ ಬೇಕಾದ್ರೆ ಓಡಾಡ್ಕೊಳ್ಳಿ ಅಂತ ಇರ್ತಾರೆ. ಸೊ ಆ ಬೌಂಡ್ರಿ ಈ ಫಿಲಮಲ್ಲಿ ಇರಲಿಲ್ಲ. ಸೊ ಯಾಕಂದ್ರೆ ಎಲ್ಲರೂ ಟೆಕ್ನಿಷಿಯನ್ ಆಗಿರೋದ್ರಿಂದ ನಾವು ನೋಡಿರೋ ಒಂದು ಕತೆ ಯಾವ ರೀತಿಯಲ್ಲಿ ಅದು ಪ್ರೆಸೆಂಟ್ ಆದರೆ ಚೆನ್ನಾಗಿರುತ್ತೆ, ಯಾವ ಥರ ರಿಚ್ ಆಗಿದ್ರೆ ಪ್ರೆಸೆಂಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಎಲ್ಲರದ್ದು ಐದು ಜನದ ಇನ್ಪುಟ್ ಇದೆ ಈ ಸಿನಿಮಾಲಿ. ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕ್ಟ್ ವಿತ್ ವರ್ಲ್ಡ್ಸ್ ಬೆಸ್ಟ್ ಫಾದರ್ ಆ್ಯಂಡ್ ಬೆಸ್ಟ್ ಸನ್ ಸಿನಿಮಾ ಬುಲ್ಬುಲ್. ನಿಮ್ಮ ಅಪ್ಪ ಒಂಥರ ಹಾರಿ ಆಡ್ತಾನ, ನೀನೊಂಥರ ಹಾರಿ ಆಡ್ತಿ. ಅಪ್ಪ ಕಂದ, ಸರ್ವಜ್ಞ ಏನ್ ಹೇಳ ಅವನ್ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಟೆಸ್ಟ್ ಮ್ಯಾಚ್ ಆಡಬೇಡ, 2020 ಆಡ್ಕೊಂಡು ಬೇಗ ಕಾವೇರಿನ ಮನೆ ಕರ್ಕೊಂಬಾ. ಬೋಲ್ ಬೋಲ್, ನಾಳೆಯಿಂದ ನಮ್ಮ ಒರಿಜಿನಲ್ ಲವ್ ಸ್ಟೋರಿ ಸ್ಟಾರ್ಟ್. ಎಸ್, ಬುಲ್ ಬುಲ್ ರೀಮೇಕ್ ಆದ್ರೂ ಸಾಕಷ್ಟು ಚೇಂಜಸ್ ಮಾಡಿಕೊಂಡು ಸಿನಿಮಾವನ್ನ ರೆಡಿ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ನಿರೀಕ್ಷೆ ಮೂಡಿಸಿರುವ ಬುಲ್ ಬುಲ್ ಇದೇ ವಾರ ಮಾತಾಡಲಿದೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.